ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯುವಕರು ವಿದ್ಯಾವಂತರಾಗಿದ್ದಾರ, ಬುದ್ಧಿವಂತರಾಗಿದ್ದಾರ, ದೇಶ ಪ್ರೇಮ ಬಿಟ್ಟು ಪರಕೀಯರನ್ನ ನಾವು ಅನುಕರಣೆ ಮಾಡತಕ್ಕಂಥದ್ದು ಮತ್ತು ಯಾವ ಸಂಸ್ಕೃತಿ ನಮ್ಮ ದೇಶದ ವಿರುದ್ಧವಾಗಿದೆ ಅದನ್ನು ಅನುಸರಿಸಿದಂಥದ್ದು ತಪ್ಪು ನೀತಿ. 140 ಕೋಟಿ ಜನನೂ ಕೂಡ ದೇಶಭಕ್ತರಾಗಿ ದೇಶ ಪ್ರೇಮದಿಂದ ಭಾಳ ಬದುಕಿದಾಗ ಮಾತ್ರ ಅವ್ರಿಗೆ ಕಲ್ಯಾಣ ಆಗಲಿಕ್ಕೆ ಸಾಧ್ಯದ, ದೇಶದ ಏಳಿಗೆ ಆಗಲಿಕ್ಕೆ ಸಾಧ್ಯದ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ನಮ್ಮ ನೆರೆಹೊರೆ ರಾಷ್ಟ್ರ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, ಅನೇಕ ಕಡೆ ಇವತ್ತು ನಾಗರಿಕ ದಂಗೆಗಳು ಎದ್ದಿದ್ದಾವೆ. ಹೊರದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿಯವರು ಕೂಡ ದೇಶದ ಬಗ್ಗೆ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು, ಯಾವ ದೇಶ ನಮಗೆ ವೈರಿ ದೇಶದ ಆ ದೇಶದ ಬಗ್ಗೆ ಮೆಚ್ಚುಗೆ ವ್ಯಕ್ತ ಮಾಡತಕ್ಕಂಥದ್ದು ಕೂಡ ಇಂಥ ಘಟನೆಗಳಿಗೆ ಕಾರಣ ಆಗ್ತದೆ. ರಾಹುಲ್ ಗಾಂಧಿಯವ್ರ ಮನಸ್ಥಿತಿ ಏನಿದೆ ಅಂದ್ರೆ ಹೇಗಾದರೂ ಮಾಡಿ ದೇಶದ ಪ್ರಧಾನಮಂತ್ರಿ ಆಗಬೇಕು, ದೇಶದ ಅಭಿವೃದ್ಧಿ ಮತ್ತು ಐಕ್ಯತೆ ಏಕತೆಯನ್ನು ಬಲಿಕೊಟ್ಟು ಅವರು ಪ್ರಧಾನಮಂತ್ರಿ ಆಗಬೇಕಂತ ಆಶಯದಿಂದ ನಾಗರಿಕ ದಂಗೆ ಎಬ್ಬಿಸ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದು ಪ್ರಚೋದನಕಾರಿ ಆಗ್ತದೆ. ಅದಕ್ಕೆ ರಾಹುಲ್ ಗಾಂಧಿಯವರು ಅರ್ಥ ಮಾಡ್ಕೊಳ್ಬೇಕು ಇಂಥ ಹೇಳಿಕೆಗಳನ್ನ ಕೊಡೋದ್ರಿಂದ ದೇಶದಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಅದನ್ನು ನಾನು ಖಂಡಿಸ್ತೇನೆ. ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ನೋಡಿ, ಷಡ್ಯಂತ್ರದನೋ ಇಲ್ಲೋ ಗೊತ್ತಿಲ್ಲ, ನಾವು ಸಮಾಜ ಸೇವಕರಾದವರು, ಜನಪ್ರತಿನಿಧಿಗಳಾಗಿ ಕೆಲಸ ಮಾಡತಕ್ಕಂಥವ್ರು, ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಬೇಕೇ ಹೊರತು ಸಮಾಜದಲ್ಲಿ ತಪ್ಪುಗಳನ್ನು ಮಾಡಿ ಅಪರಾಧಿಗಳಾಗಬಾರ್ದು. ಇವತ್ತು ಮುನಿರತ್ನ ಅವರು ನಾನೇನು ಮಾಡಿಲ್ಲ ಅಂತ ಹೇಳ್ತಾರೆ, ನಂದಲ್ಲ ಷಡ್ಯಂತ್ರ ಅಂತ ಹೇಳ್ತಾರೆ. ತನಿಖೆ ಆಗಲಿ, ಅಕಸ್ಮಾತ್ ಆಗಿ ತಪ್ಪು ಮಾಡಿದರೆ ಅವ್ರಿಗೆ ಕಾನೂನಿನ ಕ್ರಮ ಆಗಬೇಕು, ಇರದಿದ್ದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ನಾಗಮಂಗಲ ಗಲಭೆ ವಿಚಾರದಲ್ಲಿ ಚಲರಾಸ್ವಾಮಿ ಹೇಳ್ತಾರೆ ಇದು ಬಿಜೆಪಿ ಕೈವಾಡ ಅಂತ ಒಂದು ಕಡೆ ಹೇಳಿಕೆ ಕೊಡ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಗಲಭೆಗಳಾಗಿದಾವಲ್ಲ, 60 ವರ್ಷ ಕಾಂಗ್ರೆಸ್ ಆಡಳಿತ ಇದೆ ದೇಶದ ಉದ್ದಗಲಕ್ಕೂ. ಹಾಗಾದ್ರೆ ಅವಾಗ ನಡೆದಂಥ ಘಟನೆಗಳಿಗೆಲ್ಲ ಕಾಂಗ್ರೆಸ್ಸೇ ಕಾರಣನ? ಅದು ಅಲ್ಲ, ಆ ರೀತಿ ಹೇಳಬಾರ್ದು. ಯಾವುದೇ ಸಂದರ್ಭದಲ್ಲಿ ಘಟನೆಗಳಾದಾಗ ಅದರ ವಸ್ತುಸ್ಥಿತಿಯನ್ನು ತನಿಖೆ ಮಾಡಿ ತಪ್ಪಿಸಿದ್ರ ಮೇಲೆ ಕ್ರಮ ಆಗಬೇಕು. ಮುಂದಂಥ ಘಟನೆಗಳು ಜರುಗದಂಗೆ ಎಚ್ಚರ ವಹಿಸೋದು ಆಡಳಿತದ ಜವಾಬ್ದಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.